ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ಬ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಈಗ ತಾನೇ ಮಾಡಿ ಮೇಲಿಂದ ಬಂದೆ, ಬ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಭೀಮನ ಅಮಾವಾಸ್ಯೆ, ಸೊ ಹಂಗೆ ಒಂದು ಮೇಕಪ್ ಮಾಡ್ಕೊಳ್ಳೋಣ ಅಂತ ಮನ್ಸಾಯ್ತು. ಲೈಟಾಗಿ ಹಂಗೆ ಮೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮೇಕಪ್ ಮಾಡಿಕೊಂಡೆ. ಸಿಂಪಲ್ ಮೇಕಪ್ ಲುಕ್ ಗೃಹಿಣಿಯರಿಗೆ ಸಾಕು ಅಂತ ಅನ್ಕೊಳ್ತೀನಿ. ಸ್ವಚ್ಛವಾಗ್ಲೇ ಹೂವು ಎಲೆ ಎಲ್ಲ ತಂದಿಟ್ಟಿದ್ದಾನೆ ಪೂಜೆಗೆ ಅಂತ. ಸೊ ನಿಮ್ಮ ಏನೋ ಮಾಡ್ತಿದ್ದಾರೆ, ಏನಪ್ಪ? ಕ್ಲೀನಿಂಗ್. ಎಸ್, ಕ್ಲೀನಿಂಗ್ ಮಾಡ್ತಿದ್ದಾರೆ, ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಎಸ್, ಈಗ ತಾನೇ ಮೇಕಪ್ ಅನ್ನ ಮಾಡ್ಕೊಂಡ್ ಬಂದಿದ್ದೀನಿ. ಈ ಮೇಕಪ್ ವಿಡಿಯೋನ ಶಾರ್ಟ್ ಆಗಿ ತೋರಿಸ್ತೀನಿ, ನೋಡ್ಕೊಂಡ್ ಬನ್ನಿ. ಹೀಗೂ ಭೀಮ್ ನಮಸ ಇದೆ, ಪೂಜೆ ಮಾಡಬೇಕು, ಹಾಗಾಗಿ ಹಾಗೆ ಒಂದು ಸಿಂಪಲ್ ಆಗಿ ಮೇಕಪ್ ಲುಕ್ಕನ್ನ ನಮ್ಮ ಕ್ರಿಯೇಟ್ ಮಾಡೋಣ ಅಂಥೇಳಿ ಅಂದ್ಕೊಂಡೆ. ಸೊ ಈಗೇನು ನೋಡ್ತಿದ್ದೀರಾ, ಇದು ವಿಳೆದೆಲೆಯಲ್ಲಿ ಮಾಡಿರೋದು, ಒಂದು ಕಾರ್ಡ್ಬೋರ್ಡ್ ಶೀಟನ್ನು ಇಟ್ಟು ತುಂಬ ಚೆನ್ನಾಗಿದೆ. ಅದನ್ನು ಅನು ಪ್ರಾಡಕ್ಟ್ ರಿವ್ಯೂನಲ್ಲಿ ಹಾಕ್ತೀನಿ, ನೋಡ್ಕೊಂಬನ್ನಿ. ಸೊ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಪಿಂಪಲ್ಸ್ ಎಲ್ಲ ಕಡಿಮೆ ಆಗಿದೆ. ಸೊ ಮೊದಲು ನಾನಿಲ್ಲಿ ಗುಡ್ ವೈಬ್ಸ್ ಅವ್ರದ್ದು ಲಿಪ್ ಬಾಂಬನ್ನು ಹಚ್ಕೊಳ್ತಾ ಇದ್ದೀನಿ. ಸೊ ಇದು ನಿಮ್ಮ ಲಿಪ್ಸನ್ನು ಮಾಯಿಶ್ಚರೈಸ್ ಮಾಡಿ ಹೈಡ್ರೇಟ್ ಮಾಡುತ್ತೆ. ನಂತರ ಇಲ್ಲಿ ನ್ಯೂಟ್ರಿಡರ್ಮ ಅವ್ರದ್ದು ಒಂದು ಮಾಯಿಶ್ಚರೈಸಿಂಗ್ ಲೋಷನನ್ನು ಹಚ್ಕೊಳ್ತಾ ಇದ್ದೀನಿ. ಇಟ್ ವಾಸ್ ದ ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಮಾಯಿಶ್ಚರೈಸರ್ ಅಂತಲೇ ಹೇಳ್ಬೋದು. ಡರ್ಮೋಟಾಲಜಿಕಲಿ ಟೆಸ್ಟೆಡು, ಮತ್ತು ಡಾಕ್ಟರ್ಸು ರೆಕಮೆಂಡ್ ಮಾಡ್ತಾರೆ. ಸೊ ಪಿಂಪಲ್ಸ್ ಇದೆ ಅನ್ನೋರು ಕೂಡ ಹಾಕೋಬೋದು, ಏನೂ ತೊಂದರೆ ಇಲ್ಲ. ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಇದು ಬಂದು ಸ್ನೇಹಿತರೆ ಆಸ್ಟ್ರೇಲಿಯನ್ ಮೇಡ್ ಪ್ರಾಡಕ್ಟು. ಇದು ನಿಮ್ಮ ಸ್ಕಿನ್ ರೇಡಿಯನ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ನಮಗೆ ಬೇಕಾಗಿರುವಂತಹ ಪ್ರೋಟೀನ್, ಆ್ಯಂಟಿ ಆಕ್ಸಿಡೆಂಟ್ನನ್ನು ಒದಗಿಸಿ ನಿಮ್ಮ ಸ್ಕಿನ್ನನ್ನು ರಿಪೇರ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇದು ನೀವು ಕತ್ತು ಎಲ್ಲ ಭಾಗಕ್ಕೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಇದರಲ್ಲಿ ಒಂದು ಸ್ಪೆಷಲ್ ವಿಟಮಿನ್ ಇ ಇದೆ. ಸೊ ಅದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ನೋಡಿ, ಈಗ ಕತ್ತು ಭಾಗ ಎಲ್ಲ ಭಾಗಕ್ಕೂ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಂತರ ಪರ್ಪಲ್ ಅವ್ರದ್ದು ಒಂದು ಎಸೆನ್ಷಿಯಲ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ನೋಡಿ, ಈ ರೀತಿ ನೀಟಾಗಿ ಆಯಿಲನ್ನು ಅಪ್ಲೈ ಮಾಡಿಕೊಂಡು ಈಗ ಎಲ್ಲ ಭಾಗಕ್ಕೂ ನೀಟಾಗಿ ಮಸಾಜ್ ಮಾಡ್ಕೊಳ್ಳೋಣ. ಈ ರೀತಿ ಆಯಿಲ್ಸನ್ನು ಅಪ್ಲೈ ಮಾಡೋದ್ರಿಂದ ತುಂಬಾ ಬಟ್ರಿಯಾಗಿ ತುಂಬಾ ಸ್ಮೂತಾಗಿ ಗ್ಲೈಡ್ ಆಗುತ್ತೆ. ನೀವೇನಾದರೂ ಮೇಕಪ್ ಮಾಡಬೇಕು ಅಂತಿದ್ರೆ ನೀವು ಹಾಗೆ ಮುಖದ ಮೇಲೆ ಅಪ್ಲೈ ಮಾಡಿದಾಗ ಒಂಥರ ಪ್ಯಾಚಸ್ ಪ್ಯಾಚಸ್ ಥರ ಆಗುತ್ತೆ. ಬಟ್ ಅದೇ ಎಸೆನ್ಷಿಯಲ್ ಆಯಿಲು ಅಥವಾ ಯಾವುದಾದ್ರೂ ಈ ರೀತಿ ಆಯಿಲ್ಸನ್ನು ಅಪ್ಲೈ ಮಾಡಿದಾಗ ತುಂಬಾ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ. ನೆಕ್ಸ್ಟ್ ಬಂದು ಸ್ನೇಹಿತರೆ, ಇಲ್ಲಿ ಪರ್ಪಲ್ ಅವ್ರದ್ದು ಪ್ರೈಮರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಪ್ರೈಮರ್ ಯಾವಾಗಲೂ ಅಷ್ಟೇ, ನಮ್ಮ ಮುಖಕ್ಕೆ ಅಪ್ಲೈ ಮಾಡೋ ಮುಂಚೆ, ಮೇಕಪ್ ಅಪ್ಲೈ ಮಾಡೋ ಮುಂಚೆ ಪ್ರೈಮರನ್ನು ಅಪ್ಲೈ ಮಾಡಬೇಕು. ಪ್ರೈಮರ್ ಅಪ್ಲೈ ಮಾಡೋದ್ರಿಂದ ಲಾಂಗ್ ಲಾಸ್ಟ್ ಇರುತ್ತೆ ನಿಮ್ಮ ಮೇಕಪ್ಪು. ಅದಲ್ಲದೆ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದೇನು ಗೊತ್ತಾ, ಪ್ರೈಮರ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೂ ಮತ್ತು ಮೇಕಪ್ಗೂ ಒಂದು ಲೇಯರ್ ಆಗಿ ಕೆಲಸ ಮಾಡುತ್ತೆ. ಸೊ ನಿಮ್ಮ ಸ್ಕಿನ್ನು ಹಾಳಾಗೋದಿಲ್ಲ. ನೆಕ್ಸ್ಟ್ ಬಂದು ಫಿಟ್ ಮೀ ಫೌಂಡೇಶನ್, ಒನ್ ಆಫ್ ಮೈ ಫೇವ್ರೆಟಲ್ಲಿ ಫೇವ್ರೇಟ್ ಫೌಂಡೇಶನ್ನು. ಕವರೇಜ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ನನ್ನ ಏನು ಶೇಡ್ ಬಂದು ಐ ಥಿಂಕ್ 520 ಅಂತ ಅಂದ್ಕೊಳ್ತೀನಿ. ತುಂಬಾ ಚೆನ್ನಾಗಿದೆ, ಕರೆಕ್ಟಾಗಿ ಸೂಟ್ ಆಗುತ್ತೆ. ನೋಡಿ, ಪಿಂಪಲ್ಸೇ ಕಾಣ್ತಾ ಇಲ್ಲ, ಓನ್ಲಿ ಸ್ಪಾಟ್ಸ್ ಮಾತ್ರ ಕಾಣ್ತಿದೆ ಅಲ್ಲ. ಇನ್ನೊಂದು ವಾರದಷ್ಟರಲ್ಲಿ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸಾಕಷ್ಟು ಪ್ರಮಾಣದಲ್ಲೆಲ್ಲ ಕ್ಲಿಯರ್ ಆಗಿದೆ. ಈಗ ಟ್ಯಾಪ್ 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 ಮಾಡ್ತಾ ನೀಟಾಗಿ ನಾವು ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬಂದು ಸ್ಟೇಕ್ ವಿಕ್ಕಿ ಅವ್ರದ್ದು, ಇದು ಕಲರ್ ಕರೆಕ್ಟರ್ ಆ್ಯಕ್ಚುಲಿ, ಬಟ್ ಇದು ತುಂಬ ಲೈಟ್ ಶೇಡ್ ಇರೋದ್ರಿಂದ ನಾನು ಕಣ್ಣು ಕೆಳಗಡೆ ಕನ್ಸೀಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಪ್ರತಿ ಪ್ರಾಡಕ್ಟ್ ಡೀಟೇಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ಚೆಕ್ ಕೂಡ ಮಾಡ್ಕೋಬೋದು. ನೋಡಿ, ಈ ರೀತಿ ನೀಟಾಗಿ ಹಾಕ್ಕೊಳ್ಳಿ. ನಂತರ ಬಂದು ಸ್ಟೇಕ್ ವೇಕಿ ಅವ್ರದ್ದು ಪೌಡರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪೌಡರನ್ನು ಅಪ್ಲೈ ಮಾಡೋದ್ರಿಂದ ಮುಖದಲ್ಲಿ ಆಯಿಲ್ನೆಸ್ ಕಡಿಮೆ ಆಗುತ್ತೆ. ಆಯಿತಾ, ತುಂಬ ಜಿಡ್ 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 ಅಂತ ಅನಿಸೋದಿಲ್ಲ. ಈಗ ನೋಡಿ, ಒಂದು ಫ್ಲಫಿ ಬ್ರಷನ್ನು ತೆಗೆದುಕೊಂಡು ನೀಟಾಗಿ ಇದನ್ನೆಲ್ಲ ಡಸ್ಟ್ ಮಾಡ್ಕೊಳ್ತೀನಿ. ಎಕ್ಸಸ್ ಆಫ್ ಪೌಡರ್ ಏನಾದರೂ ಇತ್ತು ಅಂದರೆ ಮುಖದಲ್ಲಿ ನೀಟಾಗಿ ಹೋಗಲಿ ಅಂಥೇಳಿ. ಸೊ ಎಸ್, ಈಗ ಆಯಿತು, ನೋಡ್ತಿದ್ದೀರಲ್ವಾ, ಈಗ ರೆಡಿ ಆಯಿತು. ನೆಕ್ಸ್ಟ್ ಬಂದು ಪರ್ಪಲ್ ಅವ್ರದ್ದು ಕಾಜಲನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಟರಿ ಬಟರಿ ಆಗಿದೆ ಈ ಕಾಜಲ್. ಸೊ ತುಂಬಾ ಇಷ್ಟ ಆಯಿತು ನನಗೆ ಈ ಕಾಜಲ್, ನ್ಯೂ ಲಾಂಚ್ ಇದು. ಸೊ ಈಗ ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಡಾರ್ಕ್ ಆಗಿ ಬೇಕಾದರೂ ನೀವು ಅಪ್ಲೈ ಮಾಡ್ಕೋಬೋದು. ಅದರಲ್ಲೂ ಜಟ್ ಬ್ಲ್ಯಾಕ್ ಅಂತ ಹೇಳ್ತಾರಲ್ಲ, ಆ ಥರ ಟ್ರಿಬಲ್ ಟೈಮ್ ಮೋರ್ ಬ್ಲ್ಯಾಕ್ ಕೊಡತ್ತಂತಿದು. ಸೊ ನೋಡಿ, ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನು ಸ್ವಲ್ಪ ಕೆಳಗಡೆಗೂ ಬೇಕಪ್ಪ ಅಂದರೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ನಂತರ ಪರ್ಪಲ್ ಅವ್ರದ್ದು ಮಸ್ಕಾರನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಮಸ್ಕಾರ ಅಪ್ಲೈ ಮಾಡೋದು ಕೂಡ ಒಂದು ಟೆಕ್ನಿಕ್ಕು, ತುಂಬಾ ಚೆನ್ನಾಗಿ ಅಪ್ಲೈ ಮಾಡ್ಬೋದು. ನೋಡಿ, ಕಾಣಿಸ್ತಿದೆ ಅಲ್ಲ, ವಾಲ್ಯೂಮೈಸ್ ಬಂದಿದೆ ಚೆನ್ನಾಗಿ, ಲ್ಯಾಶಸ್ ತುಂಬ ಉದ್ದುದ್ದಾಗಿ ಚೆನ್ನಾಗಿ ಕಾಣ್ತಿದೆ. ಇದೇ ರೀತಿ ನೀವು ಮಸ್ಕಾರ ಎಲ್ಲವನ್ನು ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಒನ್ ಎನ್ ವೈ ಬೇ ಅವ್ರದ್ದು
ಇದೊಂದು ಐ ಶ್ಯಾಡೋ, ಆ್ಯಕ್ಚುಲಿ ಐ ಶ್ಯಾಡೋ. ನೀವು ಹೈಲೈಟರ್ ಆಗೂ ಯೂಸ್ ಮಾಡ್ಬೋದು, ಐ ಶ್ಯಾಡೋಗೆ ಯೂಸ್ ಮಾಡ್ಬೋದು. ಚೆನ್ನಾಗಿದೆ, ಒಂಥರ ತುಂಬಾ ಮೈಲ್ಡ್ ಆಗಿದೆ ಕಲರು. ಸೊ ಪಿಂಕ್ ಕಲರ್ ಸ್ಯಾರಿ ಹಾಕಿರೋದ್ರಿಂದ ತುಂಬಾ ಲೈಟಾಗಿ ಈ ರೀತಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನನಗೆ ಕಣ್ಣು ಮುಚ್ಚಿದ್ರೆ ಜಸ್ಟ್ ಶೈನಿಂಗ್ ಕಾಣಿಸಿದ್ರೆ ಸಾಕು. ಸೊ ಹಾಗಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಪರ್ಪಲ್ ಅವ್ರದ್ದು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಶೇಡು, ನನ್ನ ಲಿಪ್ ಯಾವ ಕಲರ್ ಇದೆ ಅದೇ ಶೇಡು, ಸ್ಯಾರಿ ಕೂಡ ಅದೇ ಕಲರ್ ಕಾಣುತ್ತೆ ಅಂತ ಹೇಳಿ ಈ ಕಲರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಸಾಕು, ಜಾಸ್ತಿ ಕೂಡ ಬೇಡ. ಸೊ ಈಗ ನಾನೇನು ಮಾಡ್ತೀನಿ, ಈ ಲಿಪ್ಗೆ ಅಪ್ಲೈ ಮಾಡಿರೋದನ್ನೇ ಸ್ವಲ್ಪ ತೆಗೆದುಕೊಂಡು ಐ ಲಿಡ್ ಮೇಲ್ಗಡೆ ಈ ರೀತಿ ಲೈಟಾಗಿ ಅಪ್ಲೈ ಮಾಡ್ಕೊಳ್ತೀನಿ. ಅವಾಗೇನಾಗುತ್ತೆ ಅಂದರೆ ಆ ಪಿಂಕು ಮತ್ತು ಈ ಸಿಲ್ವರ್ ಪಿಂಕ್ ಎರಡೂ ಸೇರಿಸಿ ಒಂದು ಒಳ್ಳೆ ಕಲರ್ ಕೊಡುತ್ತೆ. ನನ್ನ ಸ್ಯಾರಿನಲ್ಲಿ ಇದೆಯಲ್ಲ ಅದೇ ಕಲರು ಬರ್ತಿದೆ, ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಎಸ್, ಈಗ ರೆಡಿ ಆಯಿತು. ಈಗ ನೆಕ್ಸ್ಟ್ ಬಂದು ಪರ್ಪಲ್ ಅವ್ರದ್ದು ಐಲೈನರನ್ನು ತೆಗೆದುಕೊಂಡು ಐಲೈನರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಸ್, ಈಗ ಫೈನಲಿ ರೆಡಿ ಆಯಿತು. ಸೊ ಇದಿಷ್ಟೇ ಸಾಕು, ನಂತರ ನಾನು ಕೆಳಗಡೆ ಹೋಗಿ ನನ್ನ ಫೈನಲ್ ಲುಕ್ಕನ್ನು ತೋರಿಸ್ತೀನಿ. ಸೊ ಸರ ಕೂಡ ಹಾಕ್ಕೊಂಡಿದ್ದೀನಿ, ಮಂಗಲೇ ಸರ. ಎಲ್ಲ ರೆಡಿ ಆಯಿತು, ಬನ್ನಿ ಹೋಗೋಣ. ಸೊ ಈಗ ರೆಡಿ ಆಯಿತು, ಇದು ನನ್ನ ಫೈನಲ್ ಲುಕ್ಕು. ನೀವು ನೋಡ್ತಾ ಇರ್ಬೋದು ತುಂಬಾ ಸಿಂಪಲಾಗಿ ಡೀಸೆಂಟಾಗಿ ಗೃಹಿಣಿಯರಿಗೆ ಹೇಳಿ ಮಾಡಿಸ್ದಂತಹ ಇದೊಂದು ಮೇಕಪ್ ಲುಕ್ ಅಂತಲೇ ಹೇಳ್ಬೋದು. ಪ್ರಾಡಕ್ಟ್ ಡೀಟೇಲನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಇನ್ ಕೇಸ್ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಪರ್ಚೇಸ್ ಮಾಡಿ. ಬನ್ನಿ, ಹಾಗೆ ಯಾವ ರೀತಿ ನಾನು ಪೂಜೆ ಮಾಡಿದೆ ಅಂತ ಹೇಳ್ತೀನಿ. ಸೊ ನಮ್ಮ ದೇವ್ರ ಮನೆ ಇರೋದು ತುಂಬಾ ಚಿಕ್ಕದು. ಸೊ ಫೋಟೋಸ್ನ ನೀವು ಚೇಂಜ್ ಮಾಡ್ಬೋದಲ್ವಾ ಅಂತ ಕೇಳ್ಬೋದು. ಬಟ್ ಆದರೆ ಸುನೀಮಾಗೆ ಒಂದೊಂದು ಫೋಟೋದಲ್ಲಿ ಒಂದೊಂದು ಅಟ್ಯಾಚ್ಮೆಂಟ್ ಇದೆ, ಅದು ಹೇಳೋಕ್ಕಾಗೋದಿಲ್ಲ. ಈ ಆಂಜನೇಯನ ಫೋಟೋ ಎರಡೂ ಇದೆಯಲ್ಲ, ಇದವ್ರಿಗೆ ತುಂಬಾ ಇಷ್ಟವಾದಂಥ ಫೋಟೋ, ಇದನ್ನು ತೆಗೆದಾಕ್ಲಿಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಆ ಫೋಟೋನ ಹಾಗೆ ಇಟ್ಕೊಂಡಿದ್ದೀವಿ. ಸೊ ಈಗ ದೇವ್ರ ದೀಪನ ಹಚ್ಕೊಂಡು ನೀಟಾಗಿ ಪೂಜೆ ಮಾಡ್ಕೊಳ್ತೀನಿ. ಎಲ್ಲನೂ ಸುನೀಮಾನೇ ರೆಡಿ ಮಾಡಿಟ್ಟಿದ್ರು, ಜಸ್ಟ್ ಬಂದು ದೀಪ ಹಚ್ಚಮ್ಮ ಸಾಕು ನೀನು ಅಂತ ಹೇಳಿದ್ರು. ಬಂದು ದೀಪ ಹಚ್ಚಿದೆ, ಏನಾಯಿತು ಅಂದರೆ ಎಡಗೈಗೆ ಬಳೆ ಹಾಕ್ಕೊಂಬಿಟ್ಟಿದ್ದೀನಿ, ಎಲ್ಲ ಬಳೆ ಎಡಗೈಗೆ ಹಾಕ್ಕೊಂಬಿಟ್ಟಿದ್ದೀನಿ. ಆಮೇಲೆ ಬಳೆ ಏನಾಯಿತು ಅಂತ ಹುಡುಕ್ತಾ ಇದ್ದೀನಿ, ಆ ಪರಿಸ್ಥಿತಿ ಬಂದುಬಿಡ್ತು. ಕೊನೆಗೆ ಗೊತ್ತಾಯಿತು ಬಲಗೈಲಿದೆ ಬಳೆ ಅಂಥೇಳಿ. ಸೊ ಈಗ ಪೂಜೆಯನ್ನು ಮಾಡಿಕೊಂಡೆ, ಈಗ ಪೂಜೆಯನ್ನು ಮಾಡಿಬಿಟ್ಟು ನೆಕ್ಸ್ಟು ಹೊಸ್ಲನ್ನು ಪೂಜೆ ಮಾಡಬೇಕು. ಸೊ ಹೊಸ್ಲು ಪೂಜೆನೂ ನಾನು ತುಂಬ ಸಿಂಪಲ್ಲಾಗೇ ಮಾಡೋದು, ನನಗೇನು ಆಡಂಬರದ ಪೂಜೆ ಅದೆಲ್ಲ ಇಲ್ಲವೇ ಇಲ್ಲ ಸ್ನೇಹಿತರೆ. ಎಷ್ಟು ಸಿಂಪಲ್ಲಾಗತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡ್ತೀನಿ. ಸೊ ತೋರಣ ಕಟ್ಟಿದ್ದಾರೆ ಸುನೀಮ, ನೀವು ನೋಡ್ತಾ ಇರ್ಬೋದು. ಸೊ ಈಗ ತೋರಣಕ್ಕೆ ಹೂವನ್ನು ಹಾಕ್ಕೊಂಡೆ, ಪೂಜೆ ಮಾಡಬೇಕಾದ್ರೆ ಹೂವು ಬಿತ್ತು. ಓ ಅನು, ಒಳ್ಳೆಯದಾ ಏನಂತ ಕೇಳ್ಕೊಂಡೆ, ಸ್ಟ್ರಾಂಗಾಗಿ ಕೇಳ್ಕೊಂಡ್ಯಾ ಅಂತ ಸುನೀಮ ರೇಗಿಸ್ತಿದ್ರು. ಮೊದಲು ನಾನಿಲ್ಲಿ ನೀಟಾಗಿ ಹೊಸ್ಲನ್ನು ತೊಳ್ಕೊಂಡು ನಂತರ ಅರ್ಶಿನ ಕುಂಕುಮ ಎಲ್ಲವನ್ನು ಹಚ್ಕೊಳ್ತಾ ಇದ್ದೀನಿ ನೋಡಿ. ಅರ್ಶಿನ ನಂತರ ಕುಂಕುಮ ಈ ಸೈಡು ಕೂಡ ಹೊಸ್ಲಿಗಿಟ್ಕೊಂಡೆ. ನಂತರ ನಾನು ಇದಕ್ಕೆ ಹೂವನ್ನ ಇಟ್ಟು ಗಂಧದ ಕಡ್ಡಿಲಿ ಪೂಜೆ ಮಾಡಿಕೊಂಡೆ. ಸಾಮಾನ್ಯವಾಗಿ ಏನು ಹೇಳ್ತೀವಿ, ಕರ್ಪೂರ ಹೊರಗಡೆ ಬೆಳಗಬೇಕಂತೆ. ಕರ್ಪೂರ ಬೆಳಗೋದ್ರಿಂದ ಯಾವುದೇ ರೀತಿ ಏನು ಕೆಟ್ಟದು ಅಂದರೆ ಲೈಕ್ ಗಾಳಿ ಅಂತ ಹೇಳ್ತಾರಲ್ಲ, ಸೊ ಕೆಟ್ಟ ದೃಷ್ಟಿ ಮನೆ ಒಳಗಡೆ ಬರೋದಿಲ್ಲ ಅಂತ ಹೇಳ್ತಾರೆ. ಈಗ ಪೂಜೆ ಆಯಿತು, ಪೂಜೆ ಮಾಡ್ಕೊಂಬಿಡೋಣ. ಸ್ನೇಹಿತರೆ, ನೀವು ಯಾವಾಗಲೇ ಪೂಜೆ ಮಾಡಿ, ಸೂರ್ಯನಿಗೂ ಕೂಡ ಪೂಜೆ ಮಾಡಬೇಕು. ಹೊಸ್ಲು ಪೂಜೆ ಮಾಡಬೇಕಾದ್ರೆ ಅದನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಪೂಜೆ ಮಾಡಬೇಕಾದ್ರೇ ಹೂ ಬಿತ್ತು, ನಾ ಹೇಳಲಿಲ್ವಾ. ಓ ಅನು, ಏನು ಗುಡ್ ನ್ಯೂಸ್ ಕಣನು, ಒಳ್ಳೆಯ ವಿಷಯ, ಒಳ್ಳೆ ಸುದ್ದಿ ಬರುತ್ತೆ ಅಂತ ಸುನೀಮ ರೇಗಿಸ್ತಿದ್ರು. ಈಗ ಇದೇ ರೀತಿ ಕರ್ಪೂರ ಕೂಡ ಹಚ್ಕೊಳ್ತಾ ಇದ್ದೀನಿ. ಕರ್ಪೂರ ಯಾವಾಗಲೂ ಅಷ್ಟೇ, ಮನೆ ಹೊರಗಡೆ ಕರ್ಪೂರ ಹಚ್ಚೋದ್ರಿಂದ ಯಾವುದೇ ಕೆಟ್ಟ ದೃಷ್ಟಿ ಕೆಟ್ಟು ಕಣ್ಣು ಬೀಳೋದಿಲ್ವಂತೆ. ಇದನ್ನು ನೀವು ಕಂಪಲ್ಸರಿಯಾಗಿ ಮಾಡಿ, ತುಂಬ ಒಳ್ಳೆಯದು. ಎಸ್, ಈಗ ಪೂಜೆ ಮಾಡಿದ್ದಾಯ್ತು, ಬನ್ನಿ ಗಂಡನಿಗೆ ಪೂಜೆ ಮಾಡೋಣ. ಸುನೀಮಾಗೆ ಮೊದಲು ಎರಡು ದೀಪನ ಇಟ್ಕೊಂಡಿದ್ದೀನಿ. ಯೂಶ್ವಲಿ ಒಂದು ದೀಪ ಅಂತ, ಲಾಸ್ಟ್ ಟೈಮು ಕೂಡ ನಮ್ಮ ಮಾವ ಒಂದು ದೀಪ ಇಡೋದಮ್ಮ ಅಂಥೇಳಿ ಒಂದು ದೀಪ ಇಟ್ಸು ಪೂಜೆ ಮಾಡಿಸಿದ್ರು. ಬಟ್ ಆಮೇಲೆ ಸುಮಾರು ಜನ ಹೇಳಿದ್ರು, ಇಲ್ಲ ಮೇಡಮ್ ಎರಡು ದೀಪ ಇಡಬೇಕು, ಎರಡು ದೀಪ ಹಿಡಿಯಕ್ಕ ಅಂಥೇಳಿ. ಸೊ ಆ ನಂತರ ನಾನು ಎರಡು ದೀಪನ ಇಟ್ಟಿದ್ದೀನಿ ಈ ಬಾರಿ. ನಂತರ ಅದಕ್ಕೆ ಹೂವನ ಇಟ್ಕೊಳ್ತೀನಿ ಸುತ್ತಲೂ. ದೀಪಕ್ಕೂ ಕೂಡ ಅರ್ಶಿನ ಕುಂಕುಮ ಎಲ್ಲವನ್ನು ಹಚ್ಚಿ ನೀಟಾಗಿ ನಮಸ್ಕಾರ ಮಾಡ್ಕೋಬೇಕು. ಈಗ ಹೂವಕ್ಕೂ ಕೂಡ ಅರ್ಶಿನ ಕುಂಕುಮನ ಹಚ್ಚಿದ್ದೀನಿ, ಈಗ ಇದನ್ನು ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ. ಈಗ ಗಂಧದ ಕಡ್ಡಿಯನ್ನು ತೆಗೆದುಕೊಂಡು ಫಸ್ಟ್ ದೀಪಕ್ಕೆ ಪೂಜೆ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ, ಭೀಮ್ ನಮಾವಾಸ್ಯೆಯಲ್ಲಿ ಫಸ್ಟ್ ದೀಪಕ್ಕೆ ಪೂಜೆ ಮಾಡಬೇಕಂತೆ ನೋಡಿ. ಈ ರೀತಿ ಪೂಜೆಯನ್ನು ಮಾಡಿದ ನಂತರ ನಾನು ಸುನೀಮಾನ ಕೂರಿಸಿ ತಟ್ಟೆ ಇಟ್ಟು, ಏ ಬೆಳ್ಳಿ ತಟ್ಟೆಲಿ ತೊಳೆಯಮ್ಮ ಅಂತ ಹೇಳ್ತಿದ್ರು. ಹಾಂ, ಬೆಳ್ಳಿ ತಟ್ಟೆಲಿ ಒಂದು ಸತಿ ತೊಳೆದಿದ್ದೆ ಸಾಕು ಅಂತ ರೇಗಿಸ್ತಿದ್ದೆ ನಾನು ಕೂಡ. ಸೊ ಫುಲ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಯಾಕಂದರೆ ಅಕ್ಕಪಕ್ಕ ಸ್ವಲ್ಪ ಕ್ರೌಡ್ ಇತ್ತು ಅಂತ ಹೇಳಿ. ಸೊ ಮೊದಲು ನೀರನ್ನು ಹಾಕಿ
ನಂತರ ಇಲ್ಲಿ ಅರಿಶಿನ ಕುಂಕುಮನ ಹಚ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಸುನಿಮ ತಕ್ಷಣ ಸಣ್ಣ ಮಾಡಿಕೊಂಡ್ರು ಕಾಲು ಮುಟ್ಟಿದ ತಕ್ಷಣ. ಯಾಕಪ್ಪ ಅಂದರೆ ಕಾಲನ್ನು ಟಚ್ ಮಾಡಿದ್ರೆ ಯಾರೇ ಆದರೂ ಕೂಡ ಇನ್ನೊಬ್ರಿಗೆ ಕಾಲು ಟಚ್ ಆಯಿತು ಅಂದರೆ ನಮಸ್ಕಾರ ಮಾಡ್ಕೊಳ್ಳೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಾಡಿಕೆ. ಸೊ ಇದನ್ನು ಮಾಡ್ಕೊಳ್ಳಿ. ಈಗ ಕುಂಕುಮ ಕೂಡ ಆಯಿತು. ನಂತರ ಸುನಿಮ ಹಣೆ ಕುಂಕುಮ ಇಟ್ಕೊಂಡಿರಲಿಲ್ಲ, ಹಾಗಾಗಿ ಸುನಿಮಾಗೆ ಸ್ವಲ್ಪ ಕುಂಕುಮನ ಹಣೆಗೆ ಇಟ್ಟೆ. ನಂತರ ಹೂವನ್ನ ಅವ್ರ ತಟ್ಟೆನ ತೆಗೆದು ಸೈಡ್ಗೆ ಎತ್ತಿಟ್ಬಿಟ್ಟು ಅವ್ರ ಪಾದಕ್ಕೆ ಹೂವನ್ನ ಇಟ್ಟು ನಂತರ ಗಂಧದ ಕಡ್ಡಿಯನ್ನು ತೆಗೆದುಕೊಂಡು ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸುನಿಮಾಗೆ ಸ್ವಲ್ಪ ಅಕ್ಷತೆಯನ್ನು ಕೈ ಕೊಟ್ಟೆ. ಈಗ ನೋಡಿ ನಾನು ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ರೇಗಿಸ್ತಿದ್ರು, ವಿಡಿಯೋ ಎಲ್ಲ ಮುಗಿದ ಮೇಲಂತೂ ಸಿಕ್ಕಾಬಟ್ಟೆ ಕಿಂಡಲ್ ಮಾಡಿದ್ರು ನನ್ನ. ನೋಡಿ ಈಗ ನಂತರ ನಮಸ್ಕಾರ ಮಾಡ್ಕೊಳ್ಳೋದು ಇಷ್ಟೇ ಯೂಶ್ವಲಿ ಮಾಡೋದು, ನಾನು ಯಾವಾಗಲೂ ಅಷ್ಟೇ ಇಷ್ಟೇ ಮಾಡೋದು. ಆಶೀರ್ವಾದ ಅವರು ಕೂಡ ಮಾಡ್ತಾರೆ, ನಾವು ಕೂಡ ಆಶೀರ್ವಾದ ಮಾಡ್ತೀವಿ. ನಂತರ ಇಲ್ಲಿ ಹೂವನ್ನ ತೆಗೆದುಕೊಂಡು ಹೂವನ್ನ ಮುಡ್ಕೊಳ್ತೀನಿ. ಆಮೇಲೆ ಕೈಗೆ ಪೂಜೆ ಆದ ತಕ್ಷಣ ಒಂದು ದಾರನ ಕಟ್ಕೊಳ್ತೀವಿ, ಅರಿಶಿನದಲ್ಲಿ ಹೂವನ್ನ ಇಟ್ಟು ದಾರ ಕಟ್ಕೊಳ್ಳೋದು. ಎಸ್, ಸುನಿಮ ಸಿಕ್ಕಾಬಟ್ಟೆ ಗೇಲಿ ಮಾಡ್ತಿದ್ರಪ್ಪ. ಸ್ನೇಹಿತರೆ, ಪೂಜೆ ಎಲ್ಲ ಮುಗೀತು. ಸೊ ಮೇಕಪ್ ಲುಕ್ಕು ನೋಡಿದ್ರಿ ಅಲ್ವಾ ಹೇಗಿತ್ತು ಅಂತ. ಸುನಿಮಾ ಸಾಕಷ್ಟು ಜನ ಕಾಮೆಂಟ್ಸ್ ಕಳಿಸ್ತಾರೆ, ಏನ್ ಕೊಟ್ರು ಸುನಿಮಾ ಅಂತ ಕೇಳ್ತಾರೆ. ಜಿಪ್ಪಣ ಏನು ಕೊಡಲ್ಲ, ಪ್ರತಿ ವರ್ಷ ಏನು ಕೊಡೋದಿಲ್ಲ ಅಲ್ಲೇನ್ರಿ? ಇಲ್ಲ ಇಲ್ಲ, ನಾನು ಹೇಳ್ತಲ್ಲ ಅದನ್ನ ಹೇಳ. ಏನಂತೆ ಗೊತ್ತಾ, ಕೇಳ್ಕೋ ಅನು ಫಸ್ಟ್. ನಿಮ್ಗೆ ಏನ್ ಬೇಕು ಕೇಳ್ಕೊ, ಮುಂದಿನ ಜನ್ಮಕ್ಕೂ ನಾನೇ ಬೇಕಾ ಅಥವಾ ಇನ್ನೊಂದೇನ್ ಸನ್ನಿ ಕೇಳಿದ್ದೀನಿ? ನಿಮ್ಗೆ ಏನ್ ಬೇಕಾದ್ರೂ ಕೇಳೋ, ಇಲ್ಲ ಅದು ಬೇಕಾ ಇಲ್ಲ ಮುಂದಿನ ಜನ್ಮಕ್ಕೆ ನಾನು ಬೇಕಾ ಅಂತ ಕೇಳಿದ್ರು. ಆಕ್ಚುಲಿ ಇದಕ್ಕೆ ಸಂಬಂಧಪಟ್ಟ ಒಂದು ಚಿಕ್ಕ ಸ್ಟೋರಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೂತ್ಕೊಬಿಡೋಣ. ಏನಪ್ಪ ಸ್ಟೋರಿ ಅಂತ ಹೇಳಿದ್ರೆ, ಹೇಳ ಒಂದ್ಸರಿ ಇಬ್ರು ಗಂಡ ಹೆಂಡತಿ ಇರ್ತಾರಂತೆ. ಗಂಡ ಮತ್ತೆ ಹೆಂಡತಿ ಒಂದ್ ದಿವಸ ಹಿಂಗೆ ಮಾತಾಡ್ಬೇಕಾದ್ರೆ ಹೆಂಡತಿ ಕೇಳ್ತಾಳಂತೆ, ಏನ್ರಿ ನಾನು ಅಕಸ್ಮಾತ್ ಸುತ್ತೋಗ್ಬಿಟ್ರೆ ನೀವ್ ಇನ್ನೊಂದ್ ಮದುವೆ ಮಾಡ್ಕೊಳ್ತೀರಾ ಅಂತ ಕೇಳಿದ್ರಂತೆ. ಅದಕ್ಕೇನೆ, ಏ ಈಗ್ಲೇ ಯಾಕ ಮಾತು, ಅದು ಮುಂದೆ ನೋಡೋಣ ಅಂದಂತೆ. ಸರಿ ಹೆಂಡತಿ, ನಾನು ನನ್ಗೆ ಒಂದೇ ಒಂದು ಪ್ರಾಮಿಸ್ ಮಾಡ್ಬೇಕ್ರಿ. ಏನು ಪ್ರಾಮಿಸ್ ಅಂತ ಕೇಳೋದಕ್ಕೆ, ನೀವು ನಾನು ನಾನು ಸತ್ತ ಮೇಲೆ ನನ್ನ ಮಣ್ಣ ಮಾಡ್ತಿರಲ್ಲ, ಆ ಮಣ್ಣನ್ನ ಒಂದು ಇದು ಏನಂತಾರ ಅದು ತೇವಾಂಶ ಒಣಗೋವರೆಗೂ ಕೂಡ ನೀವು ಮದ್ವೆ ಆಗ್ಬಾರ್ದು ಅಂತ. ಅಯ್ಯೋ ಅದೇನ್ ದೊಡ್ಡ ವಿಷಯನ, ಎಷ್ಟು ಸಣ್ಣ ಕೋರಿಕೆ ಕೇಳ್ಕೊಂಡು ನನ್ನ ಹೆಂಡತಿ, ಒಂದೆರಡು ದಿವಸ ಹೋದ್ರೆ ಒಣಗೋಗುತ್ತೆ ಅಂತ ನನ್ನ ಗಂಡ ಅನ್ಕೊಂಡ. ಸರಿ ಆಯ್ತು ಬಿಡಮ್ಮ, ನಿಮ್ದು ಸಣ್ಣ ಕೋರಿಕೆ ನಾನು ಕೂಡ ಪೂರೈಸಲ್ವಾ ಅಂತ ಹೇಳ್ತಾನೆ. ಆಮೇಲೆ ಸರಿ ಸ್ವಲ್ಪ ದಿವಸ ಆದ್ಮೇಲೆ ಹೆಂಡತಿ ಸತ್ತೋಗ್ತಾರೆ, ಮಣ್ಣು ಮಾಡ್ಬಿಡ್ತಾರೆ. ಆಮೇಲೆ ಮೊದಲನೇ ದಿವಸ ಹೋಗ್ತಾನೆ ತೇವಾಂಶ ಇರುತ್ತೆ, ಎರಡನೇ ದಿವಸ ಹೋಗ್ತಾನೆ ತೇವಾಂಶ ಇರುತ್ತೆ, ಒಂದ್ ವಾರ ಬಿಟ್ಟು ಹೋಗೋಣ ಅಂದ್ಬಿಟ್ಟು ಒಂದ್ ವಾರ ಬಿಟ್ಟು ಹೋಗ್ತಾನೆ ಅವಾಗ ತೇವಾಂಶ ಇರುತ್ತೆ, ಒಂದ್ ತಿಂಗಳು ಬಿಡ್ತಾನೆ ಅವಾಗ ತೇವಾಂಶ ಇರ್ತದೆ, ಮೂರ್ನಾಲ್ಕು ತಿಂಗಳಾಗುತ್ತೆ ಓ ನನ್ನ ಹೆಂಡತಿ ಒಂದ್ ನೋಡ್ತಾನೆ ಅವಾಗ ತೇವಾಂಶ ಇರುತ್ತೆ, ಓ ನನ್ನ ಹೆಂಡತಿ ದೆವ್ವ ಆಗ್ಬಿಟ್ಟಿದ್ದಾಳೆ ಶಕ್ತಿ ಆಗ್ಬಿಟ್ಟಿದ್ದಾಳೆ ಹಂಗೆ ಹಿಂಗೆ ಅಂತ ಎದ್ರುಕೊಂಡು ಪೂಜೆ ಪುನಸ್ಕಾರ ಎಲ್ಲ ಮಾಡಿಸ್ತಾನೆ. ಆದ್ರೂ ಕೂಡ ತೇವಾಂಶ ಹೋಗೋದೇ ಇಲ್ಲ. ಆಮೇಲೆ ಅವನ್ ಮಕ್ಳಿಗೆಲ್ಲ ಮದ್ವೆ ಆಗುತ್ತೆ, ಅವನ್ಗೂ ವಯಸ್ಸಾಗುತ್ತೆ, ಡೈಲಿ ಬಂದು ಬಂದು ನಮ್ಮಪ್ಪ ಯಾಕೆ ಹಿಂಗೆ ನಮ್ಮ ಅಮ್ಮನ ಸಮಾಧಿಯಲ್ಲಿ ಕೂತ್ಕೊಳ್ತಾನಲ್ಲ ಅಂದ್ಬಿಟ್ಟು ನಮ್ಮ ಯಾರನ್ನಾದ್ರೂ ದೊಡ್ಡವ್ರನ್ನ ಕರೆಸ್ಬಿಟ್ಟು ಬುದ್ಧಿ ಹೇಳ್ಸೋಣ ನಮ್ಮ ಅಪ್ಪನ್ಗೆ ಅಂದ್ಬಿಟ್ಟು ಅವ್ರ ಮಗ ಅವರ ಮಾವನ್ನ ಅಂದ್ರೆ ಅವರ ತಾಯಿ ಅವರ ತಮ್ಮನ್ನ ಕರೆದ್ಬಿಟ್ಟು ನೋಡಿ ಮಾವ ಹಿಂಗೆ ನಮ್ಮಪ್ಪ ಹೋಗಿ ಹೋಗಿ ಅವಾಗ ಸಮಾಧಿ ಕೂತ್ಕೊಳ್ತಾನೆ. ಅವನು ಹೋಗ್ಬಿಟ್ಟು ಅವರ ಭಾವನ ಹತ್ರ ಅಂದ್ರೆ ಸಮಾಧಿ ಹತ್ರ ಕೂತಿರ್ತಾನಲ್ಲ ಹೋಗ್ಬಿಟ್ಟು ಏನ ಯಾಕೆ ನೀವು ಈಗ ಡೈಲಿ ಬಂದು ಕೂತ್ಕೋತೀರಾ, ನನ್ನ ಹೆಂಡತಿ ಎಂತಹ ಶಕ್ತಿವಂತೆ ಗೊತ್ತಾ, ಮಹಾನ್ ಶಕ್ತಿ ಇವಳು ದೇವ್ರು ನೋಡು, ಅವಳು ನನ್ಗೆ ಸಾಯ್ಬೇಕಾದ್ರೆ ಒಂದು ಪ್ರಾಮಿಸ್ ಮಾಡಿಸ್ಕೊಂಡಿದ್ಲು, ನೀವು ನನ್ನ ಒಂದು ಭೂಮಿಯ ಒಂದು ತೇವಾಂಶ ಹೋಗೋವರೆಗೂ ಕೂಡ ನೀವು ಮದುವೆ ಆಗ್ಬಾರ್ದು ಅಂತ. ನೋಡು ಇವತ್ತಿನವರೆಗೂ ಒಂದ್ 25 ವರ್ಷ ಆಗಿದೆ, ಇವಾಗ ಕೂಡ ನನ್ನ ಹೆಂಡತಿ ಸಮಾಧಿ ತೇವಾಂಶನೇ ಇದೆ ಅಂತ ಹೇಳ್ತಾನೆ ಅವ್ರ ಅವರ ಭಾವನ್ಗೆ ಮಾವನ್ ಬಾಮಯ್ದನ್ ಕೇಳಿದಾಗ ಬಾಮಯ್ದ ಅಯ್ಯೋ ಹಂಗೇನಿಲ್ಲ ಬವ್ವ, ನಮ್ಮ ಅಕ್ಕ ಸಾಯ್ಬೇಕಾದ್ರೆ ನನಗೊಂದ್ ಪ್ರಾಮಿಸ್ ಮಾಡಿಸ್ಕೊಂಡಿದ್ಲು, ನೀನ್ ಸಾಯೋವರೆಗೂ ಕೂಡ ನನ್ಗೆ ಅಟ್ಲೀಸ್ಟ್ ನಾನ್ ಸತ್ತ ಮೇಲೆ ಕುಡಿಯಕ್ ನೀರ ಅವಶ್ಯಕತೆ ಇರ್ತದೆ, ಅದಕ್ಕೋಸ್ಕರ ಡೈಲಿ ಸಂಜೆ ಬಂದು ನನಗೊಂದೊಂದು ಬಿಂದಿಗೆ ನೀರು ಇದೆ ಅಂತ ಹೇಳಿದ್ಲು, ಅದಕ್ಕೆ ನಾನು ಇದುವರೆಗೂ ನಾ ಸಂಜೆ ಹೊತ್ತು ಬಂದ್ ನೀರು ಇಟ್ಟಿದ್ದೆ ಅಂತ.
ಹಂಗೆ ಹೆಣ್ಮಕ್ಳು ಮನ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅವ್ರು ಏನೋ ಹೇಳ್ತಾ ಇರ್ತಾರೆ ಅಂದ್ರೆ ಇನ್ನೇನೋ ಸ್ಕೆಚ್ ಹಾಕಿರ್ತಾರೆ ಅಂತ. ಮೊನ್ನೆ ಇನ್ಸಿಡೆಂಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಏನೋ ಹಿಂಗೆ ಮಾಡ್ಬೇಕಾದ್ರೆ ಸುನಿಮಾ ಹೇಳಿದ್ರು, ಆಯ್ತು ನಾನೇನೋ ಬೈತಾ ಇದ್ದೆ ನಿಮ್ಗೆ ಮುಂದಿನ ಜನ್ಮಕ್ಕೆ ಶಾಪ ಕೊಡ್ತೀನಿ ಕಣ್ರಿ, ಹೆಣ್ಣಾಗ್ಲಿ ಅಂತ ಶಾಪ ಕೊಡ್ತೀನಿ, ನಾನಾಗ್ಬಿಡ್ಲಿ ನೀವು ಅಂತ ಶಾಪ ಕೊಡ್ತೀನಿ. ಏ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಅನ್ನೋನು, ಪ್ಲೀಸ್ ಹಂಗೆ ಹೇಳ್ಬಿಡನ್ನು ಮುಂದಿನ ಜನ್ಮಕ್ಕೆ ನಾನ್ ನೀನಾಗುವಂತೆ ಗೊತ್ತಾಗದ್ ಕಷ್ಟ. ಆಕ್ಚುಲಿ ಇದು ನನ್ನೊಬ್ಬಂದೇ ಅಲ್ಲ, ಮೋಸ್ಟ್ ಪ್ರಾಬ್ಲಿ ಎಲ್ಲ ಮನೆಯಲ್ಲಿ ಗಂಡಸ್ರುಗಳು ಎಷ್ಟು ಕಷ್ಟ ಗೊತ್ತಾ ಗಂಡಸ್ರದು ಅಂತ ಗೊತ್ತಾಗತ್ತೆ ಅಂತ ಹೇಳ್ತಿದ್ರು. ಎಸ್ ಅಡ್ಗೆ ಮನೆಗೆ ಹೋಗಿ ಪಾಯಸ ಏನಾದ್ರು ಮಾಡ್ತೀನಿ ಸುನಿ. ನೋಡಿ ನಮ್ ಹೀರೋ ಎಷ್ಟ್ ಚೆನ್ನಾಗಿ ಹಿಂಗೆ 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 ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದು ಬೇಜಾರು ಮಾಡ್ಕೊಂಡ ಅವ್ನು ಬೆಳಿಗ್ಗೆಯಿಂದ. ಯಾಕ್ ಗೊತ್ತಾ, ಎಲ್ಲರೂ ಅವ್ರವ್ರ ಗಂಜಿಲ್ ಪೂಜೆ ಮಾಡ್ತಾರ, ನನ್ಗೆ ಯಾಕೆ ಪೂಜೆ ಮಾಡ್ತಾ ಇಲ್ಲ ಅಂತ. ಹೌದು ಅನುಪಮ್ಮ, ಇವಾಗ ಮದ್ವೆ ಆಗಿರೋರು ಗಂಡನ್ ಪೂಜೆ ಮಾಡ್ತಾರೆ, ಮದ್ವೆ ಆಗದಿರೋರು ಪೂಜೆ ಮಾಡ್ಬೇಕಾ? ಭೀಮನ್ಗೇನೋ ಪೂಜೆ ಮಾಡ್ತಾರೆ. ಯಾಕೆ? ಭೀಮ್ನಂತ ಗಂಡ ಸಿಗ್ಲಿಂದ ದೇವಸ್ಥಾನಕ್ ಹೋಗಿ, ಐ ತಿಂಕ್ ನನಗ್ ಮರ್ತೋಗಿದೆ ಸ್ಟೋರಿ ಅದು. ಇದು ಏನ್ ಗೊತ್ತಾನು, ಇದು ಶಾಸ್ತ್ರ, ಹಿಂಗ್ ಕಟ್ಕೋಬೇಕು ಹೆಣ್ಮಕ್ಳು. ಯಾಕೆ? ಏನಪ್ಪ ನನಗೂ ಗೊತ್ತಿಲ್ಲ, ಅದ್ರ ಬಗ್ಗೆ ಯಾರಾದ್ರೂ ನಿಮ್ ವ್ಯೂವರ್ಸ್ ಗೊತ್ತಿದ್ರೆ ಹೇಳ್ತಾರೆ ಬಿಡಿ. ದೇವಸ್ಥಾನದಲ್ಲೂ ಅಷ್ಟೇ ಅರ್ಶನದ ದಾರ ಕೊಡ್ತಾರೆ. ಏನ್ ರೀಸನ್ ಅಂತ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಅದ್ರ ಬಗ್ಗೆ ಡೀಟೇಲ್ ಏನಾದ್ರು ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ. ಆಕ್ಚುಲಿ ಇದಕ್ಕೆ ಎಷ್ಟು ಗಂಟೆ ಆಗ್ತಾರೆ ಗೊತ್ತಾ? ಗೊತ್ತಿಲ್ಲ. 9 ಗಂಟೆ ಆಗ್ತಾರೆ. ಯಾಕೆ? ನವಗ್ರಹ, ನವಧಾನ್ಯ ಏನೇನೋ ಹೇಳ್ತಾರೆ, ನಮ್ಗೆ ಅಷ್ಟು ಗೊತ್ತಿಲ್ಲ. ಎಷ್ಟು ಗಂಟೆ ಆಗಿದ್ರಿ ಇವಾಗ? ಈಗ 4 ಹಾಕಿದೆ. ಪಪ್ಪನ್ಗೆ ತಾಳಿ ಕಟ್ಬೇಕಾದ್ರೆ ಎಷ್ಟು ಕೈ ನಡತಿತ್ತು ಗೊತ್ತಾ? ಸುನಿಮಾಗೆ ತಾಳಿ ಕಟ್ಬೇಕಾದ್ರೆ ಗಿಡ 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 ಅಂತ ಶೇಕ್ ಆಗ್ತಿತ್ತು. ಯಾಕೆಂದ್ರೆ ಅದೆಲ್ಲ ಕೆಲವೊಂದನ್ನ ಹೇಳಕ್ ಆಗಲ್ಲ ಸುನೀರಪ್ಪ. ಹೇಳ್ರಿ. ಮೊದಲನೇ ಟೈಮ್ ತಾಳಿ ಕಟ್ತಿದ್ನಲ್ಲ, ಅದಕ್ಕೆ 9 ಆಗಿ ಮಾಡೋಣ, ಪಾಯಸ ಮಾಡೋಣ ಅಂತ ಅನ್ಕೊಂಡಿದೀನಿ. ಸಚಿತ್ ಎಷ್ಟು ಗುಡ್ ಬಾಯ್ ಗೊತ್ತಾ? ಇವತ್ತು 20th ಅಲ್ಲ ಡೇಟು, 20th, ಬಟ್ ಅವನು 22nd ಹೋಮ್ವರ್ಕ್ ಮಾಡ್ಬಿಟ್ಟಿದ್ದಾನೆ ಅಲ್ವಾ ಚಿನ್ನ? ಮ್ಯಾಮ್ ವೆರಿ ಗುಡ್ ಅಂತ ಮೇಲ್ ಕಳ್ಸಿದಾರ ಅಲ್ವಾ ಚಿನ್ನ? ಅಲ್ವಮ್ಮ ಎದ್ದೋಳಿಲಿ ಹಚ್ಕೊಂಡ್ಬಿಡ್ತು ಮಗು. ದೀಕ್ಷಕ ಇಲ್ದೆ ಪಾಪ, ನಮ್ ದೀಕ್ಷಕ ಇಲ್ಲ, ನಮ್ ದೀಕ್ಷಕ ಇಲ್ಲ ಅಂತ ಗೋಳಾಡ್ತಿದ್ದಾನೆ. ಇದ್ದಾಗ ಕಿತ್ತಾಡ್ತಾರ ಇಬ್ರು ಇಲ್ದೆ ಹೋದ್ರೆ ಹಿಂಗೆ. ಎಸ್ ಬನ್ನಿ ಅಡ್ಗೆ ಮನೆಗೆ ಹೋಗೋಣ. ನೋಡ್ತಿದ್ದೀರಾ, ವಿಳೆದೆಲೆಯನ್ನ ಉಪಯೋಗಿಸಿ, ಹೂವನ್ನ ಉಪಯೋಗಿಸಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಿಂದೆ ಅಲಂಕಾರಕ್ಕೆ ಅಂದ್ರೆ ದೇವಿ ಹಿಂದೆ ವಿಗ್ರಹದ ಹಿಂದೆ ಆ ಮುಖ ಬರುತ್ತಲ್ಲ ಅದ್ರ ಹಿಂದೆ ಈ ರೀತಿ ಇದ್ರೆ ಒಂಥರ ಚೆನ್ನಾಗ್ ಕಾಣಿಸುತ್ತೆ. ಇದು ಡೆಕೋರೇಷನ್ಗೆ ಅಂತ ಮಾಡಿದೀನಿ. ಏನಾದ್ರೂ ಇನ್ ಕೇಸ್ ನಿಮ್ಗಿದ್ರು ಯಾವ ರೀತಿ ಮಾಡುದು ಮೇಡಮ್ ಅಂತ ನೀವು ಕೇಳೋದಾದ್ರೆ ಅನು ಪ್ರಾಡಕ್ಟ್ ರಿವ್ಯೂ ಚಾನಲ್ ಅಲ್ಲಿ ಭೇಟಿ ಕೊಡಿ. ಸೊ ಅದ್ರಲ್ಲಿ ವಿಡಿಯೋಸ್ ಬರುತ್ತೆ. ಸ್ನೇಹಿತರೆ ಹೆಚ್ಚು ಅಂದ್ರೆ ನಿಮ್ಗೆ ಒಂದು 50 ರೂಪಾಯಿ ಖರ್ಚಾಗಲ್ಲ ಅನ್ಕೊಳ್ತೀನಿ, ಒಂದು 25-30 ರೂಪಾಯಿ ಖರ್ಚಾಗಬಹುದು, ಬಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ದೇವಿ ಇರುತ್ತಲ್ವಾ, ದೇವಿ ಕೂರ್ಸಿರ್ತೀರಾ, ಅದ್ರ ಹಿಂದೆ ಈ ರೀತಿ ಗೋಡೆಗೆ 2-in-1 ಟೇಪ್ ಅನ್ನ ಹಾಕ್ಬಿಟ್ಟು ಈ ರೀತಿ ಹಾಕ್ಬಿಡಿ. ಆ ನಂತರ ಅದ್ರ ಮುಂದೆ ಇಲ್ಲಿ ದೇವಿಯನ್ನ ಕೂರಿಸಿ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತೀನಿ, ಪಾಯಸದ ಬ್ಲಾಗ್ ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಸೊ ಬಾಯ್.